ಇಂದಿನಿಂದ ಕೇಂದ್ರ ಸರ್ಕಾರದ ಮುಂಗಾರು ಅಧಿವೇಶನ ಆರಂಭ ಆಗಸ್ಟ್ 13 ರವರೆಗೆ ಒಟ್ಟು 19 ದಿನ ನಡೆಯಲಿರುವಂತಹ ಮಾನ್ಸೂನ್ ಸೆಷನ್ ಇದು ಇಂದಿನಿಂದ ಕೇಂದ್ರ ಸರ್ಕಾರದ ಮುಂಗಾರು ಅಧಿವೇಶನ ಆರಂಭ ಆಗಸ್ಟ್ 13 ರವರೆಗೆ ಒಟ್ಟು 19 ದಿನ ನಡೆಯಲಿರುವ ಮಾನ್ಸೂನ್ ಸೆಷನ್ ಸೆಷನ್ ನಲ್ಲಿ ಕೊರೋನಾ ನಿರ್ವಹಣೆ ತೈಲ ಬೆಲೆ ಏರಿಕೆಯ ಬಿಸಿ ಈ ಕುರಿತಾಗಿ ಚರ್ಚೆ ಆಗುತ್ತೆ ಬಿಸಿ ಬಿಸಿ ಚರ್ಚೆ ಆಗುವೆಲ್ಲ ಸಾಧ್ಯತೆ ಇದೆ ಸೆಷನ್ಸ್ ನಲ್ಲಿ ಕೊರೋನಾ ನಿರ್ವಹಣೆ ತೈಲ ಬಿಸಿ ತೈಲ ಬೆಲೆ ಏರಿಕೆಯ ಬಗ್ಗೆ ಚರ್ಚೆ ಆಗಬಹುದು ಆರು ಅಸ್ತ್ರ ಮುಂದಿಟ್ಟು ಕೇಂದ್ರದ ವಿರುದ್ಧ ಸಮರಕ್ಕೆ ವಿಪಕ್ಷಗಳು ತಯಾರಿಯನ್ನ ಮಾಡ್ಕೊಂಡಿವೆ ಕೃಷಿ ಕಾಯ್ದೆಗಳ ಬಗ್ಗೆ ಚರ್ಚೆ ಬೇಡ ಆರೋಗ್ಯಕರ ಚರ್ಚೆ ನಡೆಯಲಿ ಸುಗಮ ಕಲಾಪಕ್ಕೆ ಸರ್ವ ಪಕ್ಷಗಳ ಸಭೆಯಲ್ಲಿ ಪ್ರಧಾನಿ ಮೋದಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಸರ್ಕಾರದ ಮುಂದೆ ಸದ್ಯ ಒಟ್ಟು 38 ಬಿಲ್ ಮಂಡನೆಗೆ ಬಾಕಿ ಇವೆ ಹೊಸದಾಗಿ 17 ಬಿಲ್ ಗಳನ್ನು ಪರಿಚಯಿಸಲು ಕೇಂದ್ರದ ಚಿಂತನೆಯೂ ಕೂಡ ಆಗಿದೆ 17 ರ ಪೈಕಿ 9 ಬಿಲ್ ಗಳ ಮಂಡನೆಗೆ ಕೇಂದ್ರ ಸರ್ಕಾರದಿಂದ ಸಿದ್ಧತೆ ಇಂದಿನಿಂದ ಕೇಂದ್ರ ಸರ್ಕಾರದ ಮುಂಗಾರು ಅಧಿವೇಶನ ಆರಂಭ ಆಗಸ್ಟ್ 13 ರವರೆಗೆ ಒಟ್ಟು 19 ದಿನ ನಡೆಯಲಿರುವಂತಹ ಮಾನ್ಸೂನ್ ಸೆಷನ್ ಇದು ಸೆಷನ್ ನಲ್ಲಿ ಕೊರೋನಾ ನಿರ್ವಹಣೆ ಜೊತೆಗೆ ತೈಲ ಬೆಲೆ ಏರಿಕೆಯ ಬಗ್ಗೆ ಬಿಸಿ ಬಿಸಿ ಚರ್ಚೆ ಆಗಬಹುದು ಆಗುತ್ತೆ ಅಂತಲೇ ಹೇಳಲಾಗ್ತಾ ಇದೆ ಆರು ಅಸ್ತ್ರ ಮುಂದಿಟ್ಟು ಕೇಂದ್ರದ ವಿರುದ್ಧ ಸಮರಕ್ಕೆ ವಿಪಕ್ಷಗಳು ತಯಾರಿಯನ್ನ ಮಾಡ್ಕೊಂಡಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.